ರಾಜ್ಯದಲ್ಲಿ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಜಾರಿಗೊಳಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ರದ್ದು ಮಾಡ್ತೇವೆ ಅಂತ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದ್ದಾರೆ ಎನ್ ಸಿ ಪಿಯನ್ನು ರದ್ದು ಮಾಡ್ತೀವಿ ಎಸ್ ಸಿ ಪಿಯನ್ನು ಜಾರಿ ಮಾಡ್ತೇವೆ ಎಸ್ ಸಿ ಪಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ರಾಜ್ಯ ಶಿಕ್ಷಣ ನೀತಿಯನ್ನು ನಾವು ಜಾರಿಗೊಳಿಸ್ತೀವಿ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದ್ದಾರೆ ಅವರು ಮಾತಾಡಬೇಕಾದ್ರೆ ಎಮ್ ಸಿ ಸುಧಾಕರ್ ಮಾತಾಡಬೇಕಾದ್ರೆ ಎನ್ ಇ ಪಿ ಬದಲಾಯಿಸಿ ಎಸ್ ಇ ಪಿ ಜಾರಿಗೊಳಿಸ್ತೇವೆ ಈ ಹಿಂದೆ ತರಾತುರಿಯಲ್ಲಿ ಎನ್ ಇ ಪಿಯನ್ನು ಜಾರಿಗೊಳಿಸಲಾಗಿತ್ತು ಅನ್ನೋ ಮಾತನ್ನು ಹೇಳಿದರು ರಾಜ್ಯದಲ್ಲಿ ಈಗ ಸುಮಾರು ಹದಿನೈದು ಸಾವಿರ ಅತಿಥಿ ಉಪನ್ಯಾಸಕರು ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಸದ್ಯ ಮೂವತ್ತೆರಡು ವಿಶ್ವವಿದ್ಯಾನಿಲಯಗಳಿವೆ ಆಯವ್ಯಯದ ಶೇಕಡ ಆರರಷ್ಟು ಅನುದಾನ ಶಿಕ್ಷಣ ಇಲಾಖೆಗೆ ನೀಡಬೇಕು ಅಂತ ಹೇಳಲಾಗ್ತಾ ಇದೆ ಆದರೆ ಇಂದಿನ ಸರ್ಕಾರ ಕೇವಲ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಮಾತ್ರ ನೀಡಿತ್ತು ಇದು ಬಜೆಟ್ನ ಶೇಕಡ ಒಂದು ಪಾಯಿಂಟ್ ಏಳರಷ್ಟು ಮಾತ್ರ ಅನುದಾನವನ್ನು ಉನ್ನತ ಶಿಕ್ಷಣ ಇಲಾಖೆಗೆ ಬಂದಿದೆ ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸಿದರು ಬಹುತೇಕ ಅನುದಾನ ಸಂಬಳಕ್ಕೆ ಹೋಗ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಇಲಾಖೆಯ ಅನುದಾನ ಹೆಚ್ಚಾಗಿಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಅತಿಥಿ ಉಪನ್ಯಾಸಕರ ಅತಿಥಿ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸುತ್ತೇವೆ ಅನ್ನೋ ಒಂದು ಭರವಸೆಯನ್ನು ಸಚಿವ ಎಂ ಸಿ ಸುಧಾಕರ್ ನೀಡಿದ್ದಾರೆ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಉನ್ನತ ಶಿಕ್ಷಣ ಸಚಿವಾಲಯಕ್ಕೆ ಕೇವಲ ಒಂದು ಪಾಯಿಂಟ್ ಏಳರಷ್ಟು ಮಾತ್ರ ಅನುದಾನ ಕೊಟ್ಟಿದೆ ಕಳೆದ ಸರ್ಕಾರ ಇದು ಶೇಕಡ ಆರರಷ್ಟು ಆಗಬೇಕು ಶಿಕ್ಷಣ ಯಾವತ್ತೂ ಕೂಡ ಇಂಪಾರ್ಟೆಂಟು ಭಾರತದಲ್ಲಿ ಅದಕ್ಕೆ ಅಷ್ಟು ದೊಡ್ಡ ಮಹತ್ವವನ್ನು ಕೊಡ್ತಾ ಇಲ್ಲ ಸರ್ಕಾರ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಶಿಕ್ಷಣ ಮತ್ತು ಆರೋಗ್ಯ ಇವೆರಡೂ ಫ್ರೀಯಾಗಿ ಕೊಟ್ಟರೆ ಉಳಿದು ಏನೂ ಫ್ರೀಯಾಗಿ ಕೊಡಬೇಡಿ ನೀವು ಅಂತ ಜನ ಸಾಕಷ್ಟು ಬಾರಿ ಹೇಳ್ತಾರೆ ಬಟ್ ಶಿಕ್ಷಣ ಮತ್ತು ಆರೋಗ್ಯ ಇವೆರಡೂ ಫ್ರೀಯಾಗಿ ಕೊಡೋದ್ರಲ್ಲಿ ಸರ್ಕಾರಗಳು ಹಾಕುತ್ತೆ ಫ್ರೀ ಇರುತ್ತೆ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜ್ ಇರುತ್ತೆ ಆದರೆ ಗುಣಮಟ್ಟ ಇರಲ್ಲ ಇದೆಲ್ಲವೂ ಕೂಡ ಸಾಕಷ್ಟು ವರ್ಷಗಳನ್ನ ಚರ್ಚೆ ಆಗ್ತಾನೇ ಇದೆ ಬಟ್ ಅನುದಾನ ಮಾತ್ರ ಕೊಡ್ತಾ ಇಲ್ಲ ಸಿ ಸುಧಾಕರ್ ಕೂಡ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ